ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ನೂತನ ಅಧ್ಯಕ್ಷರಾಗಿ ಕೌಟಿಲ್ಯ ಆರ್ ರಘು ಸಿಎಂ ಯಡಿಯೂರಪ್ಪ ಆಗಿ ನನ್ನ ತುಂಬು ಹೃದಯದ ಧನ್ಯವಾದಗಳು ದೇವರಾಜ ಅರಸು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಹರಿಕರರಾಗಿದ್ದಾರೆ ಅವರ ಆಶಯಗಳನ್ನು ಯಡಿಯೂರಪ್ಪನವರು ನೆರವೇರಿಸ್ತಾ ಇದ್ದಾರೆ ನನ್ನ ನೇಮಕದಿಂದ ದೇವರಾಜ ಅರಸು ಆತ್ಮತೃಪ್ತಿಯಾಗಿದೆ ನನ್ನಂತಹ ಹಿಂದುಳಿದ ಸಮುದಾಯಕ್ಕೆ ಉತ್ತಮ ಅವಕಾಶ ಸಿಕ್ಕಿದೆ ಕಾಯಕ ಸಮುದಾಯಗಳ ಶೈಕ್ಷಣಿಕ ಸಾಮಾಜಿಕ ಅಭಿವೃದ್ಧಿ ನನ್ನ ಗುರಿ ಅಂತ ನ್ಯೂಸ್ ಒನ್ಗೆ ದೇವರಾಜ ಅರಸು ನಿಗಮದ ಅಧ್ಯಕ್ಷ ಕೌಟಿಲ್ಯ ರಘು ಹೇಳಿಕೆ ಕೊಟ್ಟಿದ್ದಾರೆ ದೇವರಾಜ ಅರಸು ನಿಗಮಕ್ಕೆ ನೂತನ ಅಧ್ಯಕ್ಷರಾಗಿ ಕೌಟಿಲರಗೂ ಆಯ್ಕೆ ಆಗಿರುವಂಥದ್ದು ಈ ವೇಳೆ ನ್ಯೂಸ್ನ ಜೊತೆ ಮಾತನಾಡಿದ್ದಾರೆ ಸಿಎಂ ಆಗಿ ನನ್ನ ತುಂಬು ಹೃದಯದ ಧನ್ಯವಾದಗಳು ದೇವರಾಜ ಅರಸು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಹರಿಕಾರರಾಗಿದ್ದಾರೆ ಅವರ ಆಶಯಗಳನ್ನು ಯಡಿಯೂರಪ್ಪನವರು ನೆರವೇರಿಸ್ತಾ ಇದ್ದಾರೆ ನನ್ನ ನೇಮಕದಿಂದ ದೇವರಾಜ ಅರಸು ತೃಪ್ತಿಯಾಗಿದೆ ನನ್ನಂತಹ ಹಿಂದುಳಿದ ಸಮುದಾಯಕ್ಕೆ ಉತ್ತಮ ಅವಕಾಶ ಸಿಕ್ಕಿದೆ ಕಾಯಕ ಸಮುದಾಯಗಳ ಶೈಕ್ಷಣಿಕ ಸಾಮಾಜಿಕ ಅಭಿವೃದ್ಧಿ ನನ್ನ ಗುರಿ ಅಂತ ನ್ಯೂಸ್ ಒನ್ಗೆ ದೇವರಾಜ ಅರಸು ನಿಗಮದ ಅಧ್ಯಕ್ಷ ಕೌಟಿಲ್ಯರಗು ಹೇಳಿಕೆ ಕೊಟ್ಟಿದ್ದಾರೆ ಈ ಸಂಬಂಧ ನಮ್ಮ ಪ್ರತಿನಿಧಿ ಯಶಸ್ ಮಾತು ನಡೆಸಿರುವ ಮಾತುಕತೆ ಇಲ್ಲಿದೆ ರಾಜ್ಯ ಸರ್ಕಾರದ ವಿವಿಧ ನಿಗಮಗಳಿಗೆ ಈಗಾಗಲೇ ಏನು ಅಧ್ಯಕ್ಷರ ನೇಮಕ ಆಗಿದೆ ಏನು ಹಳೆ ಮೈಸೂರು ಭಾಗದ ಹಿಂದುಳಿದ ವರ್ಗದ ನಾಯಕರು ಹಾಗೂ ಏನು ಬಿಜೆಪಿ ಮುಖಂಡರಾದಂತಹ ಕೌಟಿಲ್ಯ ರಘು ಅವರನ್ನ ದೇವರಾಜರಸು ಹಿಂದುಳಿದ ಹಿಂದುಳಿದ ವರ್ಗದ ನಿಗಮಕ್ಕೆ ಅಧ್ಯಕ್ಷನಾಗಿ ಆಯ್ಕೆ ಮಾಡಲಾಗಿದೆ ಈಗ ನಮ್ಮೊಟ್ಟಿದರೆ ಬನ್ನಿ ಒಟ್ಟು ಮಾತಾಡ ಸರ್ ನಮಸ್ತೆ ಸರ್ ಸರ್ ಈಗ ದೇವರಾಜ ನಿಗಮಕ್ಕೆ ನಿಮ್ಮ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಏನು ಅನ್ಸುತ್ತೆ ಸರ್ ಫಸ್ಟ್ ರಿಯಾಕ್ಷನ್ ಕರ್ನಾಟಕ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಡಿ ದೇವರಾಜ ಅರಸ್ ಹೆಸರೇ ಒಂದು ರೋಮಾಂಚನ ಬಹುಶಃ ಅವರ ಹೆಸರಿನ ನಿಗಮದಲ್ಲಿ ನಾನೊಬ್ಬ ಅಧ್ಯಕ್ಷನಾಗಿದ್ದೇನೆ ಅಂತಕ್ಕಂಥದ್ದು ನನ್ನ ಜೀವನದ ಒಂದು ಸೌಭಾಗ್ಯ ಸುಕೃತ ಅಂತ ನಾನು ಭಾವಿಸಿದ್ದೇನೆ ಬಹುಶಃ ಇಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ವಿಶೇಷವಾಗಿ ಈ ನೇಮಕಾತಿಯ ಆದೇಶವನ್ನು ಹೊರಡಿಸಿ ಇಂಥ ಅವಕಾಶ ಕಲ್ಪಿಸಿದಂಥ ರಾಜ್ಯ ಕಂಡಂಥ ಒಬ್ಬ ಅಪರೂಪದ ನೇತಾರ ಮುಖ್ಯಮಂತ್ರಿ ಶ್ರೀ ಯಡಿಯೂರಪ್ಪನವರು ಮತ್ತು ನನಗೆ ಒಬ್ಬ ನನಗೆ ಆದರ್ಶರು ಮತ್ತು ನನ್ನ ನನ್ನ ನಾಯಕರು ಆದಂಥ ಶ್ರೀ ವಿಜೇಂದ್ರ ಯಡಿಯೂರಪ್ಪನವರಿಗೆ ಈ ಸಂದರ್ಭದಲ್ಲಿ ಅತ್ಯಂತ ಸ್ಮರಣಾಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ ಈ ಒಂದು ನಿಗಮದಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶ ನನಗೆ ಲಭಿಸಿದೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಆತ್ಮನಿರ್ಭರ ಅಂದರೆ ಸ್ವಾವಲಂಬಿ ಭಾರತದ ನಿರ್ಮಾಣದ ಪರಿಕಲ್ಪನೆ ಏನಿದೆ ಆ ನಿಟ್ಟಿನಲ್ಲಿ ಸ್ವಾವಲಂಬಿ ಭಾರತ ನಿರ್ಮಾಣಕ್ಕಾಗಿ ಇವತ್ತು ಕೌಶಲ್ಯ ಭಾರತ ತರಬೇತಿಗಳೇನಿದೆ ಇವೆಲ್ಲವನ್ನು ಒಂದಕ್ಕೊಂದಕ್ಕೆ ಕ್ರೋಢೀಕರಿಸಿಕೊಂಡು ಈ ಕುಲಕಸುಬು ಆಧಾರಿತ ಸಮುದಾಯಗಳು ವೃತ್ತಿ ಆಧಾರಿತ ಸಮುದಾಯಗಳಿಗೆ ಮತ್ತು ಸ್ವಾವಲಂಬಿ ಯುವಕರಿಗೆ ಎಲ್ಲ ಸಮಾಜಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದವರನ್ನು ಮೇಲೆತ್ತುವಂಥ ಒಂದು ಕೈಂಕರ್ಯ ಒಂದು ಉದ್ದೇಶ ಈ ನಿಗಮದ್ದಾಗಿದೆ ಸಮಾಜದ ಕೆಳಸ್ತರದ ಜನಗಳು ಮೇಲೆ ಬರಬೇಕು ಅವರಿಗೆ ಕೂಡ ಸಮಬಾಳು ಸಿಗುವ ಮೂಲಕ ಬಲಿಷ್ಠ ಭಾರತವನ್ನು ಕಟ್ಟುವಂಥ ಮೋದಿಯವರ ಸಂಕಲ್ಪ ಕನಸನ್ನು ನನಸಾಗುವ ದಿಕ್ಕಿನಲ್ಲಿ ಟಿ ದೇವರಾಜ ಅರಸು ಹಿಂದುಳಿದ ವರ್ಗ ಅಭಿವೃದ್ಧಿ ನಿಗಮವನ್ನು ಕೊಂಡೊಯ್ಯಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು ಸಂಕಲ್ಪ ತೊಟ್ಟಿದ್ದೇನೆ ಇದಕ್ಕೆ ಎಲ್ಲರ ಆಶೀರ್ವಾದ ಎಲ್ಲರ ಮಾರ್ಗದರ್ಶನ ಎಲ್ಲರ ಒಂದು ಉತ್ತೇಜನ ನನಗೆ ಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ನನ್ನ ಪಕ್ಷದ ಎಲ್ಲ ಹಿರಿಯರು ಮುಖಂಡರು ಸೂಕ್ತ ಮಾರ್ಗದರ್ಶನವನ್ನು ನೀಡುವ ಮೂಲಕ ಸಾಮಾಜಿಕ ಬದ್ಧತೆ ಇರುವಂಥ ಪಕ್ಷ ಯಾವುದಾದರೂ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ ಮಾತ್ರ ಎನ್ನುವುದನ್ನು ನನ್ನಂಥ ಒಂದು ಕೆಳಸ್ತರದ ಸಮಾಜದವನನ್ನು ಕನಸು ಕಟ್ಟಿಕೊಂಡು ಹೋರಾಟ ಮಾಡುವಂಥವನನ್ನು ಗುರುತಿಸಿ ಇವತ್ತು ಇಂಥ ಅವಕಾಶವನ್ನು ಕಲ್ಪಿಸುವ ಮೂಲಕ ಒಂದು ಸಂದೇಶ ರವಾನೆಯಾಗಿದೆ ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಜೇಂದ್ರ ಯಡಿಯೂರಪ್ಪನವರಿಗೆ ಪಕ್ಷದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ರವರಿಗೆ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಸರ್ ಇನ್ನೊಂದೇನೆಂದ್ರೆ ಈಗ ನಿಮ್ಮ ಒಂದು ರಾಜಕೀಯ ಜೀವನದಲ್ಲಿ ಏನಂತ ನೀವು ಈ ಹಿಂದೆ ಕೂಡ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ರಿ ಏನಂದ್ರೆ ಅಲ್ಲಿ ನೀವು ಕೆಲಸ ಮಾಡ್ತೀರಿ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷ ಆಗಕ್ಕಿಂತ ಮುಂಚೆ ಅಲ್ಲಿ ಕೆಲಸ ಮಾಡಿ ಅಲ್ಲೇ ಅಧ್ಯಕ್ಷ ಆಗಿದ್ರಿ ಹಾಗೆ ನೀವು ಒಂದು ಹಿಂದುಳಿದ ಸಮುದಾಯದಲ್ಲಿ ಸಾಕಷ್ಟು ಒಂದು ಸವಾಲುಗಳಿರ್ಬೋದು ಅಥವಾ ಅವಮಾನಗಳನ್ನು ಅನುಭವಿಸಿದ್ರಿ ಒಂದು ಆರ್ಥಿಕವಾಗೂ ಕೂಡ ಸಾಕಷ್ಟು ಒಂದು ಈ ಕಾಯಕ ಸಮುದಾಯ ಸಮುದಾಯಗಳು ಅಥವಾ ಹಿಂದುಳಿದ ಸಮುದಾಯಗಳು ಎದುರಿಸ್ತವೆ ಆದ್ರೆ ಆ ಒಂದು ವಿಚಾರವನ್ನ ಈಗ ಹೆಂಗೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಇದು ಮಾಡ್ತೀರಿ ಸರ್ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದಾಗ ಕೂಡ ಒಂದು ರೀತಿಯಲ್ಲಿ ಈ ಒಂದು ಬೋರ್ಡು ನಿಗಮ ಏನಿದೆ ಪೂರಕವಾಗಿದೆ ವಸ್ತು ಪ್ರದರ್ಶನ ಪ್ರಾಧಿಕಾರ ಅನ್ನುವುದು ನಮ್ಮ ಮಹಾರಾಜರು ಕೂಡ ಕಲ್ಪನೆ ಮಾಡಿ ಕಟ್ಟಿದ್ದು ಈ ನೆಲದ ಉತ್ಪನ್ನಗಳಿಗೆ ಮತ್ತು ಈ ದೇಶ ನಮ್ಮ ದೇಶದ ವಿವಿಧ ಭಾಗಗಳಲ್ಲಿ ತಯಾರಾಗ್ತಕ್ಕಂಥ ಉತ್ಪನ್ನಗಳಿಗೆ ಒಂದು ಬೇಡಿಕೆಯನ್ನು ಒದಗಿಸುವ ವೇದಿಕೆಯಾಗಿ ಒಂದು ರೀತಿಯ ಚಿಮ್ಮುವಾಲೆಗೆಯಾಗಿ ಮಾರುಕಟ್ಟೆ ಒದಗಿಸ ಕೆಲಸ ಮಾಡ್ತದೆ ಆ ನಿಟ್ಟಿನಲ್ಲಿ ನಾನು ಅಧ್ಯಕ್ಷನಾಗಿದ್ದಾಗ ಪ್ರಾಮಾಣಿಕವಾಗಿ ಅಂತ ಕೆಲಸವನ್ನು ಮಾಡಿ ಮಹಿಳಾ ಉದ್ಯಮ ಗುಡಿ ಕೈಗಾರಿಕೆ ಸಣ್ಣ ಕೈಗಾರಿಕೆ ಅತಿ ಸಣ್ಣ ಕೈಗಾರಿಕೆಗಳಿಗೆ ಉತ್ತೇಜನ ಮಾಡುವಂಥ ಕೆಲಸವನ್ನು ಮಾಡಿದೆ ಅಂಥದ್ದೇ ಒಂದು ಪ್ರಯತ್ನವನ್ನು ಈ ನಿಗಮದ ಮೂಲಕ ಕೂಡ ಯಾಕೆಂದರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಕಾಯಕ ಮಾಡಿ ಬದುಕು ಇದ್ದಂಥ ಕುಲಕಸುಬು ಆಧಾರಿತ ಸಮಾಜಗಳು ಇವತ್ತು ಅನಾಥ ಪ್ರಜ್ಞೆಯಿಂದ ಸಾಮಾಜಿಕ ಅಭದ್ರತೆಯನ್ನು ಎದುರಿಸ್ತಾ ಇದ್ದಾರೆ ಯಾಕೆಂದರೆ ಈ ಆಧುನಿಕ ತಂತ್ರಜ್ಞಾನದಲ್ಲಿ ಅವರಿಗೆ ಭೂಮಿ ಇಲ್ಲ ಶಿಕ್ಷಣ ಇಲ್ಲ ಉದ್ಯೋಗದ ಅವಕಾಶಗಳಿಲ್ಲ ಆದ್ದರಿಂದ ಈ ಸಮಾಜಗಳ ಪ್ರತಿಭಾವಂತರುಗಳೆಲ್ಲ ಇವತ್ತು ಗುಳೆ ಹೋಗಿ ಪಟ್ಟಣಗಳನ್ನು ಸೇರಿಕೊಂಡಿದ್ದಾರೆ ಇವರೆಲ್ಲರೂ ಅಪಾಸು ಗ್ರಾಮಕ್ಕೆ ಬರಬೇಕು ಈ ಒಂದು ಕಸುಬು ಆಧಾರಿತ ಒಂದು ಅವಕಾಶಗಳನ್ನು ಬಳಸ್ಕೊಳ್ಬೇಕು ಅಥವಾ ಸಾಧ್ಯವಾದರೆ ಪರ್ಯಾಯವಾಗಿ ಬೇಡಿಕೆ ಇರತಕ್ಕಂಥ ಸಣ್ಣ ಅತಿ ಸಣ್ಣ ಗೃಹ ಕೈಗಾರಿಕೆಗಳನ್ನು ಕೈಗೆತ್ತಿಕೊಳ್ಳಬೇಕು ಆ ಮೂಲಕ ಚೀನಾದ ಔದ್ಯೋಗಿಕ ದಾಳಿಯನ್ನು ಮತ್ತು ಉತ್ಪನ್ನಗಳ ಆಕ್ರಮಣವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಮ್ಮ ಯುವ ಶಕ್ತಿ ಅದರಲ್ಲೂ ವಿಶೇಷವಾಗಿ ಹಿಂದುಳಿದ ವರ್ಗಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥ ಯುವ ಸಮೂಹದಲ್ಲಿ ಬರಬೇಕು ಅದಕ್ಕೆ ಒತ್ತಾಸೆಯಾಗಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಕೆಲಸ ಮಾಡಬೇಕು ಮಾಡ್ತದೆ ಅಂತ ಒಂದು ಕನಸನ್ನು ನಾನು ಕಟ್ಟಿಕೊಂಡಿದ್ದೀನಿ ಅಂಥ ಒಂದು ಹಿನ್ನೆಲೆ ಅಂಥ ಒಂದು ಉದ್ದೇಶ ಕೂಡ ಈ ನಿಗಮದ ಆಗಿದೆ ಅದು ಸಾರ್ಥಕಗೊಳಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಡುವಂಥ ಅಂಬಲ ನನ್ನದಾಗಿದೆ ಇದಿಷ್ಟು ಏನು ನೂತನ ಅಧ್ಯಕ್ಷರಾದಂತಹ ಅವರ ಮಾತಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಏನು ಆರ್ಥಿಕವಾಗಿ ಅಸುರಕ್ಷತೆಯನ್ನು ಕಾಡ್ತಿರುವಂತಹ ಸಮುದಾಯಗಳೇನಿದೆ ಅಭದ್ರತೆಯನ್ನು ಏನು ಕಾಣ್ತಾ ಇದೆ ಈ ಎಲ್ಲ ಸಮುದಾಯಗಳಿಗೆ ಆರ್ಥಿಕ ಪುನಶ್ಚೇತನವನ್ನು ನೀಡ್ತಕ್ಕಂಥದ್ದು ನನ್ನ ಗುರಿ ಅಂತಕ್ಕಂಥದ್ದು ಇವರ ಭಾವನೆ ಕ್ಯಾಮ್ರಾಮನ್ ಸತೀಶ್ ಜೊತೆ ಯಶಸ್ ಮಾವತೂರು ಕನ್ನಡ ಮೈಸೂರು